हाय हेलो वीक्षकरे वेलकम बैक टू योर माय चैनल इवत्तु वीक्षकरे नानु कडलेकाळ उसळि याव रीति माडोदंत तोरिस्कोड्ता इदीनि तुंबाने टेस्टी आगिरुत्ते हागे हेल्दी आगिरुवंत ई कडलेकाळ उसळि याव रीति माडोदु अंत विधान तोरिस्कोंडु बर्तीनि बनि नोडोण इल्लि नानु रात्रिने कडलेकाळ नेने हाकोंडिदीनि अप्पट इरुवंत कडलेकाळु रात्रि इडि नेने हाकोंड्रे बेगने कुक्करनल्लि कुसिद्रे ಬೇಗನೆ ಕುದ್ದು ರೆಡಿಯಾಗುತ್ತೆ. ಅದಕ್ಕಾಗಿ ನಾನು ರಾತ್ರಿ ನೆನೆ ಹಾಕ್ಕೊಂಡಿದ್ದೀನಿ ನೋಡಿ. ಚೆನ್ನಾಗಿ ಒಂದು 8 ಗಂಟೆಗಳ ಕಾಲ ನೆನೆ ನೆಂದ್ರೇ ಸೂಪರಾಗಿ ಕಡಲೆಕಾಳು ಉಸಿರಿ ಸೂಪರಾಗಿ ಬರುತ್ತೆ. ನೀವು ರಾತ್ರಿ ನೆನೆ ಹಾಕ್ಕೊಳ್ಳಿ, ಬೆಳಗ್ಗೆ ಮಾಡ್ಕೊಳ್ಳಿ. ಬೆಳಗ್ಗೆ ನೆನೆ ಹಾಕ್ಕೊಂಡ್ರೆ ಸಾಯಂಕಾಲ ಮಾಡ್ಕೋಬೋದು. ಹಾಗೆ ನೆನೆ ಹಾಕ್ಕೊಂಡು ಫ್ರಿಜ್ ಒಳಗಡೆ ಇಟ್ಕೊಂಡ್ರೂ ಕೂಡ ನಡೆಯುತ್ತೆ. ಎಷ್ಟು ದಿವಸ ಬೇಕಾದರೂ ಕೂಡ ಇರುತ್ತೆ, ಏನಾಗ ಕೂಡ ಆಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ನೀರಲ್ಲಿ ನೆನೆದು ಉಬ್ಬಿರೋದು. ಇದು 2-3 ಸತಿ ಚೆನ್ನಾಗಿ ತೊಳ್ಕೊಂಬನ್ನಿ. ತೊಳ್ಕೊಂಡು ಆದಮೇಲೆ ಕುಕ್ಕರ್ ಜಾರಲ್ಲಿ ಹಾಕ್ಕೊಳ್ತಾ ಇರೋದು. ಈಗ ಕುಕ್ಕರ್ನಲ್ಲಿ ಹಾಕ್ಕೊಂಡ್ಮೇಲೆ ಕುಕ್ಕರ್ನಲ್ಲಿ ನೀರು ಕೂಡ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕಬೇಕಾಗತ್ತೆ. ಈಗ ನಾನಿದು 1.5 ಬಟ್ಲಷ್ಟು ಕಡಲೆಕಾಳು ನೆನೆ ಹಾಕ್ಕೊಂಡಿದ್ದೆ. ಅದಕ್ಕೆ ಈಗ ನಾನಿದು ಅಂದಾಜು 2 ಚರಿಗೆಯಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಜಾಸ್ತಿ ನೀರಲಿ ಸ್ವಲ್ಪ ಚೆನ್ನಾಗಿ ಕುದಿಯುತ್ತೆ. ನಾವು ಕುಕ್ಕರ್ನಲ್ಲಿ ನೀರು ಹಾಕ್ಕೊಂಡ್ಮೇಲೆ 1 ಚಮಚದಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡ್ಮೇಲೆ ಅದು ಬೇಗನೆ ಕುದಿಯುತ್ತೆ, ಹಾಗೆ ಮೇಲೆ ಕೂಡ ಜಾಸ್ತಿ ಬರೋದಿಲ್ಲ. ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಆಲ್ಮೋಸ್ಟ್ ಒಂದು 5 ವಿಸಿಲ್ ತೆಗೆಯಿರಿ. 5 ವಿಸಿಲ್ ಆದರೆ ತುಂಬಾ ಚೆನ್ನಾಗಿ ಕುದ್ದು ರೆಡಿಯಾಗುತ್ತೆ. ಈಗ ನಾನು 5 ವಿಸಿಲ್ ತೆಗಿತೀನಿ. 5 ವಿಸಿಲ್ ಆದಮೇಲೆ ನೋಡೋಣ ಯಾವ ರೀತಿ ಆಗಿರುತ್ತೆ ಅಂತ. ಇಲ್ಲಿ 5 ವಿಸಿಲ್ ಆದಮೇಲೆ ಕುಕ್ಕರ್ ಕೆಳಗಡೆ ಇಳಿಸ್ಕೊಂಡು ಮುಚ್ಚಳ ತೆಗೆದು ಆಮೇಲೆ ನೋಡ್ತಾ ಇದ್ದೀನಿ ಚೆನ್ನಾಗಿ ಕುದ್ದಿರೋದು. ನಾವು ಎಣ್ಣೆ ಮತ್ತು ಉಪ್ಪು ಎಲ್ಲ ಕೂಡ ಹಾಕ್ಕೊಂಡಿರ್ತೀವಲ್ಲ, ಚೆನ್ನಾಗಿ ರುಚಿಯಾಗಿ ಕುದಿಯುತ್ತೆ. ಯಾಕಂದರೆ ಉಪ್ಪೆಲ್ಲ ಅಬ್ಸರ್ವ್ ಮಾಡ್ಕೊಳುತ್ತೆ. ಉಸಿರಿಗೆ ಒಂದು ಟೇಸ್ಟ್ ಚೆನ್ನಾಗಿ ಬರಬೇಕಂದ್ರೆ ಈ ರೀತಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಪೂರ್ತಿ ಎಲ್ಲ ನೀರೆಲ್ಲ ಚಾನಿ ತೆಗಿಬೇಕಾಗತ್ತೆ ನೋಡಿ. ಕಟ್ಟು ಪೂರ್ತಿ ಚಾನಿ ಇಟ್ಕೊಂಡ್ಬಿಡಿ, ಎಲ್ಲನೂ ಕೂಡ ಸೋಸಿ ಇಟ್ಕೊಂಡು ಬಿಡಬೇಕು. ಈ ರೀತಿ ಕಡಲೆಕಾಳು ಒಂದೊಂದಾಗಿ ಕಾಳೆಕಾಳು ತನ್ನ ಕಾಣಿಸ್ತಾ ಇರಬೇಕು. ಆಮೇಲೆ ನಾನು ಈ ಕಡೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಲ್ಲಿ ನಾನೀಗ ಹಸಿ ತೆಂಗಿನಕಾಯಿ ಇತ್ತು ನೋಡಿ, ಸಣ್ಣ ಸಣ್ಣ ಪೀಸಸ್ ಕಟ್ ಮಾಡಿರೋಂಥ ಹಸಿ ತೆಂಗಿನಕಾಯಿ ಹಾಕ್ಕೊಳ್ತಾ ಇರೋದು. ಅದ್ರ ಜೊತೆಗೆ ಒಂದು 10 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಒಂದು 10 ಮೆಣಸಿನ್ಕಾಯಿ, ಇಲ್ಲದ್ರೂ ಒಂದು 8 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಖಾರ ನೋಡಿಕೊಂಡು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೋಬೇಕಾಗತ್ತೆ. ಇದಿಷ್ಟ ಆದಮೇಲೆ ಉಪ್ಪು ಬೇಕಾದರೆ ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಇವೆಲ್ಲನೂ ಕೂಡ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಬರ್ತೀನಿ. ಸ್ವಲ್ಪ ಕೂಡ ನೀರು ಬೆರೆಸಬಾರ್ದು, ಹಾಗೆ ಮಿಕ್ಸಿ ಮಾಡ್ಕೋಬೇಕು. ಒಂಥರ ತರಿ ತರಿಯಾಗಿ ಪೇಸ್ಟ್ ಆಗಿರಬೇಕು ನೋಡಿ. ನೀರು ಮಾತ್ರ ಸ್ವಲ್ಪ ಕೂಡ ಆ್ಯಡ್ ಮಾಡಬೇಡಿ, ಅದಕ್ಕೆ ನೋಡಿ ಈ ರೀತಿ ತರಿ ತರಿಯಾಗಿರಬೇಕು. ಈ ಕಡೆ ನಾನೀಗ ಪ್ಯಾನ್ಲಿ ಮತ್ತು ಬಿಸಿಗೆ ಇಟ್ಕೊಂಡಿದ್ದೀನಿ. ಅದರಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇರೋದು. ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಈ ಥರ ಉಸಿರಿ ಮಾಡಿಕೊಂಡು ಬೆಳಗ್ಗೆ ತಕ್ಷಣ ಬೆಳಗ್ಗೆ ಮಾಡಿಕೊಂಡು ತಿಂದರೆ ತುಂಬಾ ಹೆಲ್ದಿಯಾಗಿರುತ್ತೆ ವೀಕ್ಷಕರೇ, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ತಿನ್ನೋದು ಸ್ವಲ್ಪ ಉಸಿರಿ ನೆನೆ ಹಾಕ್ಕೊಳ್ತಿರ್ತೀವಲ್ಲ, ಹಸಿ ಉಸಿರಿ ಕೂಡ ತಿಂದರೂ ಕೂಡ ಪರವಾಗಿಲ್ಲ. ಹಾಗೆ ತಿಂದರೆ ತುಂಬಾ ದೇಹಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ನಾನು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಅದರೊಳಗಡೆ ಜೀರಿಗೆ ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಈಗ ರುಬ್ಬಿರುವಂಥ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಹಸಿ ತೆಂಗಿನಕಾಯಿ ತುರಿ ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀನ, ಅದು ಎಲ್ಲ ಕಡೆ ಪೇಸ್ಟ್ ಹಾಕ್ಕೊಂಡು ಕಲಸ್ಕೋಬೇಕಾಗುತ್ತೆ. ಯಾಕಂದರೆ ಹಸಿ ತೆಂಗಿನಕಾಯಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಹಸಿ ಹಾಕ್ಕೊಂಡಿರ್ತೀವಲ್ಲ, ಅದು ಹಸಿ ವಾಸನೆ ಹೋಗಬೇಕಲ್ಲ. ಅದಕ್ಕಾಗಿ ಸ್ವಲ್ಪ ಎಣ್ಣೆಯಲ್ಲಿ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕಲಸ್ತಾ ಇರಬೇಕು. ತುಂಬಾ ಈಸಿ ಇದೆ, ಯಾವಾಗ ಬೇಕಾವಾಗ ಮಾಡಿಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಳಿ. 1-2 ನಿಮಿಷ ಆದಮೇಲೆ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೊಂಟೋದ್ಮೇಲೆ ನನಗ ಕುದಿಸಿರೋಂಥ ಕಡಲೆಕಾಳು ಹಾಕ್ಕೊಂಡು ಬಿಡ್ತೀನಿ. ಇವೆಲ್ಲನೂ ಕೂಡ ಕಡಲೆಕಾಳು ಚೆನ್ನಾಗಿ ಕಲಸ್ಕೋಬೇಕು. ಏನು ಪರವಾಗಿಲ್ಲ, ಸ್ವಲ್ಪ ಸ್ವಲ್ಪ ನೀರು ಇರುತ್ತಲ್ಲ ಕಡಲೆಕಾಳಲ್ಲಿ ಜಾನುವಾಗ ಸ್ವಲ್ಪ ಪೂರ್ತಿ ನೀರೆಲ್ಲ ಜಾನಿ ಹೋಗೋದಿಲ್ಲ, ಆದರೂ ಕೂಡ ಏನು ಟೆನ್ಷನ್ ಇಲ್ಲ. ಸ್ವಲ್ಪ ನೀರು ಇದ್ದರೂ ಏನಿಲ್ಲ, ಚೆನ್ನಾಗಿ ಎಲ್ಲ ಕೂಡ ಕಲಿಸ್ತಾ ಕಲಿಸ್ತಾ ಸ್ವಲ್ಪ ಹೊತ್ತು ಕುದ್ದಮೇಲೆ ನೀರೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಈಗ ನಾವು ಇದಕ್ಕೆ ನೋಡಿ ಉಪ್ಪು ಖಾರ ಎಲ್ಲನೂ ಕೂಡ ಹಾಕ್ಕೊಂಡಾಯಿತು. ಚೆನ್ನಾಗಿ ಕಲಿಸ್ಕೊಂಡು 1-2 ನಿಮಿಷದ ಕಾಲ ಹಾಗೆ ಬಿಡಬೇಕು. ಆಮೇಲೆ ಚೆನ್ನಾಗಿ ಮತ್ತು ಮಸಾಲೆ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಚೆನ್ನಾಗಿ ಟೇಸ್ಟ್ ಬರುತ್ತೆ ವೀಕ್ಷಕರೇ. ಈ ರೀತಿ ನೀವು ಕೂಡ ಉಸಳಿ ಮಾಡಿ ನೋಡಿ, ತುಂಬಾ ರುಚಿ ಇರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು. ಇನ್ನೂ ಸ್ವಲ್ಪ ಚೆನ್ನಾಗಿ ಎಲ್ಲ ಕೂಡ ಕೈ ಆಡಿಸ್ಕೊಂಡು ಕಲಿಸ್ಕೊಂಡಾದರೆ ಟೇಸ್ಟಿಯಾಗಿರುವಂಥ ಉಸಿಳಿ ರೆಡಿಯಾಗುತ್ತೆ ನೋಡಿ. ನೀವು ಕೂಡ ಟ್ರೈ ಮಾಡಿ, ನಿಮ್ಮನ್ನು ಕೂಡ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ವೀಕ್ಷಕರೇ. ಪೂರ್ತಿ ವಿಡಿಯೋ ನೋಡಿಕೊಂಡು ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗಿದೆ ಬನ್ನಿ ಮತ್ತು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.